ಮೆಕಾಲೆಯ ಬಗ್ಗೆ ನೀವು ಕೇಳಿರುವಂತಹ ಅವರು ಮೆಕಾಲೆ ಅವನು ಪಾರ್ಲಿಮೆಂಟ್ನಲ್ಲಿ ಒಂದು ಮಾತನ್ನು ಹೇಳ್ತಾನೆ ಪಾರ್ಲಿಮೆಂಟ್ಗೆ ಹೋದಾಗ ಅಲ್ಲಿ ಅವನು ಭಾಷಣವನ್ನು ಮಾಡ್ತಾ ಹೇಳ್ತೇನೆ ಭಾರತವನ್ನು ನಾವು ಜಯಿಸಬೇಕಾದ್ರೆ ಏನು ಮಾಡಬೇಕು ಅಂದರೆ ಅವರ ಶಿಕ್ಷಣ ಪದ್ಧತಿನೇ ಬದಲಾಯಿಸಬೇಕು ಇಲ್ಲದೆ ಅವರನ್ನು ನಾವೇನು ಮಾಡೋಕ್ಕಾಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತೇನೆ ನಾನು ಇಡೀ ಭಾರತದ ಉದ್ದಗಲದಲ್ಲಿ ಸಂಚಾರ ಮಾಡಿದ್ದೇನೆ ಅಲ್ಲಿ ಒಬ್ಬ ಭಿಕ್ಷುಕನನ್ನು ನಾನು ನೋಡಲಿಲ್ಲ ಅಲ್ಲಿ ಒಬ್ಬ ಕಳ್ಳತನನ್ನು ಮಾಡುವನ್ನು ನೋಡಲಿಲ್ಲ ಅಂತಹ ಒಂದು ಸುಸಂಸ್ಕೃತವಾದಂತಹ ಒಂದು ಶಿಕ್ಷಣ ಪದ್ಧತಿ ಅಲ್ಲಿ ಇದೆ ಅದನ್ನೇನಾದರೂ ನಾವು ಬದಲಾವಣೆ ಮಾಡಬೇಕು ಅಂದರೆ ನಾವು ಆ ಶಿಕ್ಷಣ ಪದ್ಧತಿಯನ್ನೇ ಆ ಮೂಲಾಗ್ರವಾಗಿ ಬದಲಾವಣೆ ಮಾಡಬೇಕು ಅದಕ್ಕೆ ನನಗೆ ಆದೇಶ ಕೊಡಬೇಕು ಅನ್ನುವಂತಹ ಮಾತನ್ನು ಹೇಳಿದಾಗ ಆ ರೀತಿಯಲ್ಲಿ ಅವನು ಆ ಒಂದು ಇಂಗ್ಲೀಷ್ ಶಿಕ್ಷಣವನ್ನು ತಂದು ಬದಲಾವಣೆಯನ್ನು ತಂದದಕ್ಕೆ ಇವತ್ತು ನಾವು ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು ನಮ್ಮ ಪ್ರಾಚೀನ ಪದ್ಧತಿಯ ಶಿಕ್ಷಣ ಪದ್ಧತಿಯಲ್ಲಿ ಇವತ್ತೇನು ಎನ್ ಇ ಪಿ ಅಂತ ಹೇಳ್ತಾ ಇದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಅದರಲ್ಲಿ ಬಹಳಷ್ಟು ಒತ್ತು ಕೊಡ್ತಾ ಇರುವಂಥದ್ದು ಸ್ಕಿಲ್ ಮೇಲೆ ಸ್ಕಿಲ್ ಓರಿಯೆಂಟೆಡ್ ಎಜುಕೇಷನ್ ನಿಮ್ದು ಐದು ಐದು ಇರಲಿ ಮೂರು ಮೂರು ಎಲ್ಲ ಇರಲಿ ಅದರೊಳಗೆ ಶಿ ಕೌಶಲ್ಯ ಆಧಾರಿತ ಶಿಕ್ಷಣ ಕೊಡಬೇಕು ಅವನು ಐದು ಓದಲಿ ಅಥವಾ ಇನ್ನೊಂದು ಐದು ಓದ್ಲಿ ಅಲ್ಲಿವರೆಗೆ ಅವನು ಓದಿದ ಮೇಲೆ ಅವನು ತನ್ನ ಕಾಲ ಮೇಲೆ ನಿಂತ್ಕೊಂಡು ಬದುಕುವಂಥ ಶಕ್ತಿಯನ್ನು ತುಂಬುವಂಥ ರೀತಿಯಲ್ಲಿ ಈ ಹೊಸ ಶಿಕ್ಷಣ ನೀತಿ ಎನ್ನುವಂಥದ್ದು ಜಾರಿಗೊಳ್ತಾ ಇರುವಂತಹದ್ದು ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ನಮ್ಮ ಭಾರತೀಯ ಪುರಾತನ ಪ್ರಾಚೀನ ಶಿಕ್ಷಣ ಅಂಥದ್ದಕ್ಕೆ ಬಹಳ ಒತ್ತು ಕೊಟ್ಟಂಥ ಕೆಲಸವನ್ನು ಮಾಡಿಕೊಂಡು ಇತ್ತು ಅಲ್ಲಿ ಓದಕ್ಕೆ ಹೋದಂತಹ ಅವರಿಗೆ ಕೇವಲ ಪುಸ್ತಕ ಜ್ಞಾನವಷ್ಟೇ ಅಲ್ಲ ಅವರಿಗೆ ಸಮಾಜದ ಎಲ್ಲ ಅರಿವನ್ನು ಕೂಡ ಅವರಿಗೆ ಉಂಟು ಮಾಡಿಕೊಳ್ಳುವಂತಹ ಎಲ್ಲ ಶಿಕ್ಷಣವನ್ನು ಅವರಿಗೆ ಜಾರಿಯಲ್ಲಿ ಕೊಡ್ತಾ ಇದ್ರು ನಾವು ಅಂದ್ಕೊಳ್ತಾ ಇವತ್ತು ಶಿಕ್ಷವಂತ ಶಿಕ್ಷಿತ ಯಾರು ಅನ್ನುವ ಪ್ರಶ್ನೆಯನ್ನು ನಾವು ಹಾಕ್ಕೊಂಡ್ರೆ ಓದು ಬರಹ ಬಲ್ಲವನ ಶಿಕ್ಷಣನೇ ಅಥವಾ ದೊಡ್ಡ ದೊಡ್ಡ ಗ್ರಂಥವನ್ನು ರಚನೆ ಮಾಡುವ ಶಿಕ್ಷಣ ಶಿಕ್ಷಿತನೇ ಆದರೆ ಹೇಳಬೇಕಾಗಿರುವಂಥದ್ದು ಯಾರು ಶಿಕ್ಷಿತ ಅಂತಂದರೆ ಯಾರಿಗೆ ವಿಮರ್ಶೆ ಮಾಡುವ ಜ್ಞಾನ ಇಟ್ಕೊಂಡು ಒಳಿತು ಕೆಡಕುಗಳ ಪ್ರಜ್ಞೆ ಇಟ್ಕೊಂಡು ಕೆಟ್ಟದ್ದನ್ನು ಬಿಡ್ತಾ ಒಳ್ಳೆಯದನ್ನು ಯಾರು ಮಾಡ್ತಾನೆ ಅವನೇ ನಿಜವಾದಂತಹ ಶಿಕ್ಷಿತ ಅಂತೇಳಿ ಭಾವಿಸ್ಕೋಬೇಕಾಗಿರುವಂತಹದ್ದು ನಮ್ಮ 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 ಭಾರತದಲ್ಲಿ ಹಿಂದೆ ಯಾರು ಶಾಲೆಗೆ ಓದ್ದಂಥವರಲ್ಲ ಆದರೆ ಅವರೆಲ್ಲರೂ ಕೂಡ ಇವತ್ತಿನ ಓದದ್ದವರಿಗಿಂತಲೂ ಕೂಡ ಹೆಚ್ಚಿನ ಸಂಸ್ಕಾರ ಅವ್ರಿಗೆ ಇರ್ತಾ ಇತ್ತು ನಾನೇನಾದರೂ ಒಂದು ಕೆಲಸ ಮಾಡಿದ್ರೆ ಆ ಕೆಲಸ ಏನಾದರೂ ಉಪಯೋಗ ಆಗ್ತದ ಅಥವಾ ಯಾರಿಗಾದ್ರೂ ತೊಂದರೆ ಆಗ್ತದ ಅಂತ ಚಿಂತನೆ ಮಾಡಿಕೊಂಡವರು ಕೆಟ್ಟದ್ದಾಗಿದ್ದರೆ ಅದನ್ನು ಮಾಡ್ತಾ ಇರಲಿಲ್ಲ ಒಳ್ಳೆಯದಾಗಿದ್ದರೆ ನಾಲ್ಕು ಜನಗಳಿಗೆ ಉಪಯೋಗ ಆಗೋದಾದರೆ ಕೆಲಸವನ್ನು ಮಾಡ್ತಾಯಿದ್ರು ಅವರು ಆ ಕಾಲದಲ್ಲಿ ಎಂತಹ ಪ್ರಜ್ಞೆ ಇತ್ತಪ್ಪ ಅಂದರೆ ನಿಜವಾದಂಥ ಅರ್ಥದಲ್ಲಿ ಅವರು ಓದದೇ ಇರುವಂಥ ವಿದ್ಯಾವಂತರಾಗಿರ್ತಾ ಇದ್ದರು ಆದರೆ ಇಂದು ನಾವೇನಾಗಿದ್ದೇವೆ ಅಂತ ಹೆಚ್ಚು ಓದ್ತಾ ಇದ್ದೀವಿ ಪುಸ್ತಕ ಜ್ಞಾನ ಪಡ್ಕೊಳ್ತಾ ಇದ್ದೀವಿ ಆದರೆ ಜೊತೆ ಜೊತೆಯಲ್ಲಿ ನಾವು ಸಮಾಜದ ಕಂಟಕರಾಗಿ ಬೆಳೆಯುವಂತಹ ವಾತಾವರಣವು ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು ಆದ್ದರಿಂದ ಇವತ್ತು ನಮ್ಮ ಪ್ರಾಚೀನ ಶಿಕ್ಷಣ ಪದ್ಧತಿಯಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ನಾವು ಜ್ಞಾಪಿಸಿಕೊಂಡಾಗ ಅಲ್ಲಿ ಎಲ್ರಿಗೂ ಸಮಾನವಾದಂತಹ ಶಿಕ್ಷಣವನ್ನು ಕೊಡ್ತಾಯಿದ್ರು ರಾಜನ ಮಗನೂ ಬಂದರೂ ಒಂದೇ ಅಲ್ಲಿ ಕಾ ಕೂಲಿ ಕಾರ್ಮಿಕ ಮಾಡುವಂಥ ಯಾರೇ ಮಕ್ಕಳು ಬಂದರೂ ಕೂಡ ಸಮಾನವಾದಂಥ ಶಿಕ್ಷಣವನ್ನು ನಮ್ಮ ಪ್ರಾಚೀನ ಪದ್ಧತಿಯಲ್ಲಿ ಕೊಟ್ಕೊಂಡು ಬರ್ತಾ ಇದ್ದಂತಹವರು ಅಲ್ಲಿ ಹೇಗೆ ಪರೀಕ್ಷೆಯನ್ನು ಮಾಡ್ತಾರೆ ಇವತ್ತು ನಾವು ಸರ್ಟಿಫಿಕೇಟ್ ಓರಿಯೆಂಟೆಡ್ ಎಜುಕೇಷನ್ ನಮ್ಮದು ಬರೀ ಪರೀಕ್ಷೆ ಮತ್ತು ಅಂಕಗಳಿಕೆ ಸರ್ಟಿಫಿಕೇಟ್ ಇಷ್ಟೇ ಮುಖ್ಯ ಆಗ್ತದೆ ಆದರೆ ಆ ಕಾಲದಲ್ಲಿ ಎಂತಹ ಜೀವನ ಮೌಲ್ಯಗಳನ್ನು ಇದ್ದರು ಅಂದರೆ ಅವನಿಗೆ ಶಿಕ್ಷಣ ಪರಿಪೂರ್ಣ ಆಯಿತು ಅಂದರೆ ಹೇಗಿರಬೇಕು ಅವನು ಸಮಾಜದಲ್ಲಿ ಹೇಗೆ ಬದುಕಬೇಕು ಅವನು ಇನ್ನೊಬ್ಬರಿಗೆ ಹೇಗೆ ಉಪಕಾರಿಯಾಗಿರಬೇಕು ತಾನು ಯಾರಿಗೂ ಕೇಡನ್ನು ಬಯಸಬಾರದು ಅನ್ನುವಂತಹ ಅನೇಕ ವಿಚಾರಗಳನ್ನು ಆ ಶಿಕ್ಷಣ ಪದ್ಧತಿಯಲ್ಲಿ ಅವರಿಗೆ ಕಲಿಸ್ಕೊಡ್ತಾಯಿದ್ರು ನೀವೆಲ್ಲ ಕಂಡಾಗೆ ಇವತ್ತಿನ ಕಾನ್ವೊಕೇಶನ್ ಎಲ್ಲ ಮಾಡ್ತಾ ಇರ್ತಾರೆ ಆದರೆ ಪ್ರಾಚೀನ ಕಾಲದಲ್ಲಿ ಒಂದು ರೀತಿಯಲ್ಲಿ ಕಾನ್ವೊಕೇಶನ್ ಮಾಡ್ತಾಯಿದ್ರು ಅದು ಹತ್ತಾರು ವರ್ಷ ಶಿಕ್ಷಣ ಆದ ಮೇಲೆ ಅವ್ರಿಗೆ ನೋಡ್ರಪ್ಪ ಎಲ್ಲ ನೀವು ಹೋಗ್ಬೋದು ಎಲ್ಲ ನಿಮ್ಮ ಶಿಕ್ಷಣ ಮುಗಿದಿದೆ ಅಂತ ಹೇಳಿ ಅವ್ರನ್ನ ಮುಗಿಸಿ ಅವರಿಗೆಲ್ಲ ಆಶೀರ್ವಾದ ಮಾಡಿ ಗುರುಗಳು ಕಳಿಸ್ಕೊಡ್ತಾ ಇದ್ರು ಕಳಿಸ್ಕೊಡ್ಬೇಕಾದ್ರೆ ದೂರದಲ್ಲಿ ಇವ್ರು ಹೇಗೆ ಓದ್ತಾರೆ ಅಂತ ಹೋಗ್ತಾರೆ ಅಂತ ನೋಡ್ತಾ ಇದ್ದರು ಪರೀಕ್ಷೆ ಮಾಡೋದಕ್ಕೆ ದಾರೀಲಿ ಹಾಕ್ತಾ ಇದ್ರು ದಾರಿಯಲ್ಲಿ ಮುಳ್ಳಾಕದನ್ನು ನೋಡಿ ಕೆಲವರು ದಾಟ್ಕೊಂಡು ಹೋಗ್ತಾಯಿದ್ರು ಬಳಸ್ಕೊಂಡು ಹೋಗ್ತಾ ಇದ್ರು ಎಲ್ಲ ಹೋಗ್ತಾಯಿದ್ರು ಆದರೆ ಕೊನೆಯಲ್ಲಿ ಒಬ್ಬ ಮಾತ್ರ ಆ ದಾರಿಯಲ್ಲಿ ನಿಂತು ನೋಡ್ತಾನೆ ಇದು ದಾರಿ ಈ ದಾರಿಯಲ್ಲಿ ಮುಳ್ಳು ಬಿದ್ದಿದೆ ಬಂದವರಿಗೆ ತೊಂದರೆ ಆಗ್ತದೆ ಇದು ಹೀಗೆ ಇರಬಾರ್ದು ಅಂತೇಳಿ ನಿಂತು ಆ ಮುಳ್ಳನ್ನು ಸರಿಸಿ ಅವನು ಮುಂದಕ್ಕೆ ಹೋಗ್ತಾನೆ ದೂರ ಆಗ್ತಾನೆ ಯಾರು ತುಳಿಯದೇ ಇರುವ ಜಾಗದಲ್ಲಿ ಮುಳ್ಳನ್ನು ಎತ್ತಾಕ್ಬಿಟ್ಟು ಅವನು ಮುಂದೆ ಹೋಗ್ತಾ ಇರ್ತಾನೆ ಆಗ ಗುರುಗಳು ಹಿಂದಿರಿಗೆ ಎಲ್ಲರನ್ನ ಕರೆಸ್ತಾರೆ ವಾಪಸ್ ಬನ್ನಿ ಎಲ್ಲರೂ ಅಂತೇಳಿ ಯಾರ ಶಿಕ್ಷಣ ಪೂರ್ತಿಯಾಗಿದೆಯಪ್ಪ ಅಂತಂದರೆ ಯಾರು ದಾಟ್ಕೊಂಡು ಹೋದ ಬಳಸ್ಕೊಂಡು ಹೋದ ಅವನ ಶಿಕ್ಷಣ ಪೂರ್ತಿಯಾಗಿಲ್ಲ ಯಾರು ಮುಳ್ಳನ್ನು ತೆಗೆದು ಪಕ್ಕಕ್ಕೆ ಇಟ್ಟು ಅವನ ಶಿಕ್ಷಣ ಮುಗಿದಿದೆ ಅವನೊಬ್ಬ ಮಾತ್ರ ಹೋಗ್ಬೋದು ನೀವಿನ್ನೂ ಒಂದು ವರ್ಷ ಇರಬೇಕು ನೀವಿಲ್ಲಿ ಅಂತ ಹೇಳ್ತಾ ಇದ್ರು ಇದು ಜೀವನ ಮೌಲ್ಯದ ಶಿಕ್ಷಣವನ್ನು ನಮ್ಮ ಭಾರತೀಯ ಪದ್ಧತಿಯಲ್ಲಿ ಕೊಟ್ಕೊಂಡು ಬರ್ತಾಯಿದ್ರು ಅಂತಹ ಶಿಕ್ಷಣ ನಮಗೆ ಸಿಗ್ತಾ ಇಲ್ಲ ಪುಸ್ತಕದ ಜ್ಞಾನ ಅಷ್ಟೇ ಮಸ್ತಕ ಕಳಿತಾ ಇದೆ ಜೀವನದ ಅನೇಕ ಪಾಠಗಳು ಅವರಿಗೆ ಲಭ್ಯ ಆಗ್ತಾ ಇಲ್ಲ ಇವತ್ತು ಮಕ್ಕಳಿಗೆ ಏನು ಕೊರತೆ ಅಂತಂದರೆ ಎರಡು ಆದರ್ಶಗಳು ಮಕ್ಕಳಿಗೆ ಇರಬೇಕಾಗಿರುವಂಥದ್ದು ಒಂದು ಮನೆ ಮತ್ತೊಂದು ಶಾಲೆ ಈ ಎರಡು ಮಕ್ಕಳ ಬೆಳವಣಿಗೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಪಾತ್ರವನ್ನು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದಾವೆ ನೋಡಿ ನಮಗೆ ಕವಿ ಹೇಳ್ತಾನೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾಯಿಯ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಮಾತಿದೆ ನಮ್ಮ ಕನ್ನಡದ ಕವಿ ಹೇಳಿರುವಂತಹ ಮಾತು ಸುಳ್ಳಲ್ಲ ನಮಗೆ ನಮ್ಮ ಪೋಷಕರು ತಂದೆ ತಾಯಿಗಳೇ ಮೊದಲ ಗುರುಗಳಾಗ್ತಾರೆ ನಮಗೆ ಏನು ಓ ಓಂಕಾರವನ್ನು ಹೇಳ್ಕೊಡುವಂತಹ ಮೊದಲ ಅಕ್ಷರವನ್ನು ಕಲಿಸುವಂತಹ ಮಾರ್ಗದರ್ಶನ ಮಾಡುವಂಥ ಅವಳು ತಾಯಿ ಮಾಡ್ತಾನೆ ತಾಯಿ ಕೊಡುವ ಶಿಕ್ಷಣ ಮನೆಯಲ್ಲಿ ಅಷ್ಟೇ ಮುಖ್ಯವಾಗಿರುವಂತಹದ್ದು ಏನೆಲ್ಲ ಬದುಕಿನಲ್ಲಿ ಹೇಳ್ಕೊಡ್ತಾಳೆ ಹಿಂಗಿರಬೇಕು ಈ ಕೂತ್ಕೋಬೇಕು ಊಟ ಮಾಡಬೇಕು ಹಿಂಗೆ ನಿಂತ್ಕೋಬೇಕು ಈಗ ಹೋಗಬೇಕು ಅನ್ನುವಂಥದ್ದನ್ನೆಲ್ಲವನ್ನು ತಿದ್ದಿ ತೀಡಿ ಕಲಿಸುವಂತಹ ತಾಯಿ ಕಲಿಸ್ಕೊಡ್ತಾಳೆ ತಂದೆಯೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಬೇರೆ ಬೇರೆ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಇದು ಮನೆಯಲ್ಲಿ ಆದರ್ಶವನ್ನು ತುಂಬಬೇಕಾಗಿರುವಂಥದ್ದು ಆನಂತರ ಮಕ್ಕಳು ಎಲ್ಲಿ ಬೆಳೀತವೆ ಅಂತಂದರೆ ಶಾಲೆಯಲ್ಲಿ ಬೆಳೀತವೆ ಶಾಲೆಯಲ್ಲಿ ಶಿಕ್ಷಕರು ಅವರಿಗೆ ಆದರ್ಶ ಆಗಬೇಕಾಗ್ತದೆ ಆ ಮಕ್ಕಳಿಗೆ ಏನು ತಾಯಿ ಮನೆಯಲ್ಲಿ ಕೊಡುವಂತಹ ಪ್ರೀತಿ ಇದೆಯಲ್ಲ ಅವರು ಕೊಡುವಂಥ ಪ್ರೀತಿಯನ್ನು ಮಕ್ಕಳಿಗೆ ಶಾಲೆಯಲ್ಲಿ ಶಿಕ್ಷಕರು ಅವರ ಮೇಲೆ ಅರಿಸಬೇಕಾಗಿರುವಂಥದ್ದು ಯಾವುದೇ ಮಗುವಲ್ಲಿ ಎಲ್ಲ ಮಕ್ಕಳನ್ನು ಕೂಡ ತನ್ನ ಮಗುವಿಗಿಂತಲೂ ಹೆಚ್ಚು ಅನ್ನುವಂಥ ಪ್ರೀತಿಯಿಂದ ಯಾರು ಬೋಧಿಸ್ತಾನೆ ಅವನೊಬ್ಬ ಉತ್ತಮ ಶಿಕ್ಷಕ ಅಂತೇಳಿ ಭಾವಿಸ್ಕೋಬೇಕಾಗಿರುವಂತಹದ್ದು ಆ ರೀತಿಯಲ್ಲಿ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಶಾಲೆಯಲ್ಲಿ ಶಿಕ್ಷಕರು ಕೂಡ ಕೊಟ್ಟಾಗ ಎರಡೂ ಶಿಕ್ಷಣಗಳು ಒಟ್ಟೊಟ್ಟಾಗಿ ಚೆನ್ನಾಗಿ ಹೊಂದಾಣಿಕೆಯಾಗಿ ನಡೆದಾಗ ಮಕ್ಕಳು ಉತ್ತಮವಾದಂಥ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುವಂಥದ್ದು ಆದ್ದರಿಂದ ಇವತ್ತು ಎನ್ ಇ ಪಿ ಬರಲಿ ಬೇರೆ ಬೇರೆ ಏನೇ ಬರಲಿ ಆದರೆ ಅದರ ಹಿಂದೆ ಇರುವಂತಹ ಉದ್ದೇಶ ಏನಾಗಬೇಕಪ್ಪ ಅಂದರೆ ಅವನನ್ನು ಉತ್ತಮ ಮನುಷ್ಯನನ್ನಾಗಿ ರೂಪಿಸುವಂಥ ಶಿಕ್ಷಣ ಆಗಬೇಕಾಗಿರುವಂಥದ್ದು ನಾವು ಎಲ್ಲ ಹುಟ್ಟದ ನಾವು ಶಿಕ್ಷಣ ನಾವೆಲ್ಲರೂ ಕೂಟ ಹುಟ್ಟದ ಮನುಷ್ಯರಾಗಿದ್ದೇವೆ ಆಕಾರದಿಂದ ಮನುಷ್ಯರಾಗಿದ್ದೇವೆ ಆದರೆ ಆಚರಣೆಯಿಂದ ಮನುಷ್ಯರಾಗಬೇಕಾಗಿರುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು ಇಟ್ ಈಸ್ ವೆರಿ ಈಸಿ ಟು ಬಿಕಮ್ ಎ ಲಾಯರ್ ಇಂಜಿನಿಯರ್ ಡಾಕ್ಟ್ರು ಏನು ಬೇಕಾದ್ರೂ ಆಗ್ಬಾರಂತೆ ಇಟ್ ಈಸ್ ಡಿಫಿಕಲ್ಟ್ ಟು ಬಿಕಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅನ್ನುವಂತಹ ಮಾತು ಹೇಳ್ತಾರೆ ಅಂದರೆ ಒಬ್ಬ ಉತ್ತಮ ಮನುಷ್ಯನಾಗುವಂಥದ್ದೇ ದೊಡ್ಡ ಕಷ್ಟದ ಕೆಲಸ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅದನ್ನು ಇವತ್ತಾಗಬೇಕಾದರೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಆದಾಗ ಅವರು ಉತ್ತಮ ವ್ಯಕ್ತಿಗಳಾಗ್ತಾರೆ ಉತ್ತಮ ಪ್ರಜೆಗಳಾಗ್ತಾರೆ ಉತ್ತಮ ನಾಗರಿಕರಾಗ್ತಾರೆ ಈ ದೇಶಕ್ಕೆ ಬೇಕಾದಂಥ ದೊಡ್ಡ ಒಂದು ಕೊಡುಗೆಯ ಶಕ್ತಿಯಾಗಿ ಈ ದೇಶವನ್ನು ಸಂರಕ್ಷಣೆ ಮಾಡುವಂತಹ ಎಲ್ಲ ರೀತಿಯಲ್ಲೂ ಕೂಡ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವಂಥ ಕೆಲಸವನ್ನು ಇವತ್ತು ಅಂತಹ ಮಕ್ಕಳು ಬೆಳೆಯೋದಿಕ್ಕೆ ಅಂತಹ ಶಿಕ್ಷಣ ಒಂದು ಸಂಸ್ಕಾರ ಅತ್ಯಂತ ಅಗತ್ಯವನ್ನ ಅದಮಾರು ಮಠದ ಇಂದಿನ ಪೀಠಾಧ್ಯಕ್ಷರಾಗಿರುವಂತಹ ಪೂಜ್ಯ ಯುಭದೇಶತೀರ್ಥ ಮಹಾಸ್ವಾಮಿಗಳವರು ಆ ಕಾಲದಲ್ಲಿ ಚಿಂತನೆಯನ್ನು ಇಟ್ಕೊಂಡು ಅವರೊಂದು ಬೀಜವನ್ನು ನೆಟ್ಟರು ಈ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಅವನ್ನ ಪೂಜ್ಯ ಅದಮಾರು ಮಠದ ಮೂಲಕ ಏನು ಪೂಜ್ಯ ವಿಭದೇಶತೀರ್ಥ ಮಹಾಸ್ವಾಮಿಗಳವರು ಶ್ರೀಪಾದರು ನಡೆಸ್ಕೊಂಡು ಬಂದರು ಅದನ್ನು ಮತ್ತಷ್ಟು ಹೆಚ್ಚಿಸ್ಕೊಂಡು ಹೋಗುವಂಥ ಕೆಲಸವನ್ನು ಪೂಜ್ಯ ಈಶಪ್ರಿಯ ಮಹಾಸ್ವಾಮಿಗಳವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಮಠಗಳು ಮತ್ತು ಸಮಾಜ ಹೇಗಿರಬೇಕಪ್ಪ ಅಂದರೆ ಮೀನು ಮತ್ತು ನೀರಿನ ಹಾಗಿರಬೇಕು ಅನ್ನುವಂಥ ಉದಾಹರಣೆಯನ್ನು ಕೊಡ್ತಾರೆ ಮೀನು ಬದುಕಬೇಕಾದರೆ ನೀರಿರಬೇಕು ನೀರು ಸ್ವಚ್ಛವಾಗಿರಬೇಕಾದರೆ ಮೀನಿರಬೇಕು ಹಾಗೆ ಈ ಸಮಾಜ ಅನ್ನುವ ಮಠ ಅನ್ನುವಂಥದ್ದು ಈ ಎರಡರ ಒಂದು ಸಾಂಕೇತಿಕದಂತೆ ಇರಬೇಕಾಗಿರುವಂತಹದ್ದು ಮಠ ಬಿಟ್ಟು ಸಮಾಜ ಇಲ್ಲ ಸಮಾಜವಿಲ್ಲದೆ ಮಠ ಇರೋದಕ್ಕೂ ಸಾಧ್ಯ ಇಲ್ಲ ಇಂದಿನ ಜಾಗತಿಕ ಯುಗದಲ್ಲಿ ಐ ಟಿ ಬಿ ಟಿ ನ್ಯಾನೋ ಟೆಕ್ನಾಲಜಿ ಈ ಸಮಾ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಮಠಗಳು ಸಮಾಜಕ್ಕೆ ಅಗತ್ಯವಿದೆಯೇ ಅನ್ನುವ ಪ್ರಶ್ನೆ ಇದ್ದರೆ ಅತ್ಯಂತ ಅಗತ್ಯವಾಗಿ ಇಂದಿನ ಕಾಲದಲ್ಲಿ ಅಗಶ್ ಅಗತ್ಯವಾಗಿ ಬೇಕಾಗಿರುವಂತಹದ್ದು ಏಕೆಂದರೆ ಅತ್ಯಾಚಾರ ಅನಾಚಾರ ಕಂದಾಚಾರ ಲಂಚಾವತಾರ ಇಂತಹ ಅನೇಕ ದುಷ್ಟ ಕಾರ್ಯಗಳಲ್ಲಿ ನಲುಗಿ ಹೋಗಿರುವ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಗುರುತರವಾದ ಜವಾಬ್ದಾರಿ ಹೊಣೆಗಾರಿಕೆ ನಮ್ಮೆಲ್ಲರ ಮಠಗಳ ಮೇಲಿದೆ ಸಮಾಜದ ಓಜೋ ಶಕ್ತಿಯಾಗಿರುವ ಯುವ ಶಕ್ತಿಗೆ ಸಂಸ್ಕಾರ ಕೊಟ್ಟು ತಿದ್ದಿ ತೀಡಿ ಸರಿದಾರಿಗೆ ತರುವ ಜವಾಬ್ದಾರಿ ನಮ್ಮೆಲ್ಲ ಮಠಾಧೀಶರ ಮೇಲೆ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕಾಗಿರುವಂಥದ್ದು ಇವತ್ತು ನಮ್ಮ ಯುವ ಜನತೆ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಏನೆಲ್ಲ ಹೊಸ ಹೊಸ ವಿಚಾರಗಳಿಗೆ ಮಾರು ಹೋಗುತ್ತಿದ್ದಾರೆ ಆದರೆ ಆ ಯಾವ ಥೆರಾಪಿ ಥೆರಪಿನುಗಳೂ ಬೇಕಾಗಿಲ್ಲ ಇಂತಹ ಕಾರ್ಯಕ್ರಮದಲ್ಲಿ ಆಯೋಜಿಸಿರುವ ಪ್ರದರ್ಶನ ಮಾಡುವ ಯಕ್ಷಗಾನ ಭರತನಾಟ್ಯ ಶಾಸ್ತ್ರೀಯ ಸಂಗೀತ ಮುಂತಾದ ಸಾಂಸ್ಕೃತಿಕ ಥೆರಪಿಯೇ ಸಾಕು ಬಹುಶಃ ಇವತ್ತು ನಮ್ಮ ಕರ್ನಾಟಕದಲ್ಲೇನಾದರೂ ಒಂದು ಶೈಕ್ಷಣಿಕ ಕ್ರಾಂತಿಯಾಗಿದ್ದರೆ ಅದು ಮಠಗಳ ಕೊಡುಗೆಯಿಂದ ಆಗಿರುವಂಥದ್ದು ಮನುಷ್ಯನಿಗೆ ಶಿಕ್ಷಣ ಮತ್ತು ಸಂಸ್ಕಾರ ಎರಡು ಒಟ್ಟೊಟ್ಟಿಗೆ ಬೇಕಾಗಿರುವಂಥದ್ದು ಕೇವಲ ಶಿಕ್ಷಣ ಆದರೆ ಅವನೊಬ್ಬ ಮನುಷ್ಯ ಪರಿಪೂರ್ಣವಾದಂತಹ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ ಅವನೊಬ್ಬ ಉತ್ತಮ ನಾಗರಿಕನಾಗಿ ಉತ್ತಮ ಪ್ರಜೆಯಾಗಿ ಉತ್ತಮ ಬದುಕನ್ನು ಬಾಳಬೇಕಾದರೆ ಶಿಕ್ಷಣದ ಜೊತೆ ಜೊತೆಯಲ್ಲಿ ಸಂಸ್ಕಾರ ಅನ್ನುವಂಥದ್ದು ಬೆಳೆದಾಗ ಮಾತ್ರ ಅವನು ಉತ್ತಮ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಇವತ್ತು ಮಠಗಳಲ್ಲೇ ಕೊಡುವಂಥ ಶಿಕ್ಷಣ ಕೇವಲ ಶಿಕ್ಷಣ ಆಗೋದಿಲ್ಲ ಅದೊಂದು ಸಂಸ್ಕಾರಿತವಾದಂಥ ಶಿಕ್ಷಣ ಆಗೋದಕ್ಕೆ ಅವರು ಮುಂದೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೆಯೋದಕ್ಕೆ ಉತ್ತಮ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು ಜ್ಞಾನಕ್ಕೆ ಬಹಳ ಬೆಲೆ ಇದೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಅನ್ನುವ ಮಾತಿದೆ ಅಂದರೆ ಜ್ಞಾನಕ್ಕೆ ಸಮಾನವಾದಂಥ ವಸ್ತು ಜಗತ್ತಿನಲ್ಲೇ ಇಲ್ಲವಂತೆ ಜ್ಞಾನ ಮತ್ತು ಜ್ಞಾನಿ ಅವನಲ್ಲೇ ಇರಲಿ ಯಾರೇ ಆಗಿರಲಿ ಅವ್ರಿಗೆ ಇಡೀ ಜಗತ್ತ ತಲೆ ಬಾಗ್ತದೆ ಎನ್ನುವಂತಹ ಮಾತಿದೆ ಅದನ್ನೇ ಅಲ್ಲಮ್ಮ ಪ್ರಭುಗಳು ಹನ್ನೆರಡನೇ ಶತಮಾನದಲ್ಲಿ ಬಹಳ ಸರಳವಾಗಿ ಹೇಳಿದ್ದಾರೆ ನಿನಗೆ ಯಾವುದಪ್ಪ ನಿನ್ನ ಸಂಪತ್ತು ಅಂದರೆ ಜ್ಞಾನ ನಿನ್ನ ಸಂಪತ್ತು ಹೇಳಿದ್ದಾರೆ ಭೂಮಿ ನಿನ್ನದಲ್ಲ ಹೇಮಿನ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ದಿವ್ಯ ರತ್ನವನ್ನು ನಿನ್ನ ಅಲಂಕರಿಸಿದೆಯಾದರೆ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಅನ್ನುವ ಮಾತನ್ನು ಅಲ್ಲಮ್ಮ ಪ್ರಭುಗಳು ಆ ಕಾಲದಲ್ಲಿ ಅನುಭವದ ನುಡಿಗಳನ್ನು ತಿಳಿಸಿಕೊಂಡಿರುವಂತಹ ನಾವು ಭಾವಿಸ್ತೇವೆ ಸಂಪತ್ತು ಈ ಭೂಮಿ ಸಂಪತ್ತು ಬೇರೆ ಬೇರೆ ಒಡವೆಗಳ ಸಂಪತ್ತು ನಾವೆಲ್ಲ ಭಾವಿಸ್ತಾ ಇರ್ತೀವಿ ಆದರೆ ಅವು ನಿಜವಾದ ಸಂಪತ್ತಲ್ಲ ನಿನ್ನ ನಿಜವಾದ ಸಂಪತ್ತು ಯಾವುದಪ್ಪ ಅಂದರೆ ನಿನ್ನೊಳಗಿರುವಂಥ ಜ್ಞಾನ ಅರಿವು ಅನ್ನುವಂಥದ್ದನ್ನು ಸಂಪತ್ತಾಗಿ ನಾವು ಭಾವಿಸಬೇಕು ಅನ್ನುವ ಮಾತನ್ನು ಮತ್ತು ಬಹಳ ಸುಂದರವಾಗಿ ತಿಳಿಸಿರುವಂತಹ ಅವರು